is the best religion to mankind. Humanity. ಉತ್ತಮ ಗುಣನಡತೆಯ ಯುವಕನಾಗಿದ್ದ ನವೀನ್ ಪೂಜಾರಿ ದುಡಿದು ತಿನ್ನುತ್ತಿದ್ದ ಮತ್ತು ತನ್ನ ಕುಟುಂಬಕ್ಕೆ ಆಧಾರ ಸ್ತಂಭವಾಗಿದ್ದ. ಪ್ರಸ್ತುತ ಪಾರ್ಕಿನ್ಸನ್ ಎಂಬ ಕಾಯಿಲೆಗೆ ತುತ್ತಾಗಿ ಆತನ ಪರಿಸ್ಥಿತಿ ಹೀಗಿದೆ. ತುಂಬನೇ ವಿರಳವಾಗಿ ಕಾಣಸಿಗುವ ಈ ರೋಗ ಇವರ ಕುಟುಂಬವನ್ನು ದುಃಖ ಸಾಗರದಲ್ಲಿ ಮುಳುಗಿಸಿದೆ. ಈ ರೋಗಕ್ಕೆ ಈವರೆಗೆ ಚಿಕಿತ್ಸೆ ಫಲಕಾರಿಯಾಗದೆ ಯಾವುದೇ ಒಳ್ಳೆ ಫಲಿತಾಂಶ ಸಿಗದೆ ಅಸಹಾಯಕ ಪರಿಸ್ಥಿತಿಯಲ್ಲಿದೆ ಈ ಕುಟುಂಬ. ನವೀನನ ತಂಗಿ ಸಹ ಇದೇ ಕಾಯಿಲೆಯಿಂದ ಬಳಲುತ್ತಿದ್ದು, ವಿದ್ಯೆ ಪಡೆದು ಕೆಲಸದಲ್ಲಿದ್ದ ಸಂಧ್ಯರವರು ಜೀವನದಲ್ಲಿ ಹಲವು ಕನಸುಗಳನ್ನು ಕಂಡಿದ್ದಳು. ಆದರೆ ಆ ಕನಸುಗಳೀಗ ಕಮರಿ ಹೋಗಿವೆ. ಅಣ್ಣೆ ಅಮ್ಮ ಪೊಪ್ಪ ಸೋ ನಮ್ಮ ಪಪ್ಪಾಗ ಅಣ್ಣಗ ಎಂಕ್ ಮೂರು ಜನಕ್ಕೆ ಸೇಮ್ ಪ್ರಾಬ್ಲಮ್. ಬಟ್ ನನ್ನ ಪಪ್ಪಾಗ 18 ಇಯರ್ಸ್ ಎಬೋವ್ ಆ್ಯಂಡ್ ಸ್ಟಾರ್ಟ್ ಆದ ದಾದ ಅಪ್ಪನ ಬಂಡ ಅರೆ ಉಂತರೆ ಅಪ್ಪಜಿ ಓಡೆಗ್ಲ ಪಾಯರ ಅಪ್ಪಜಿ ಇಲ್ಲ ಇಪ್ಪುನಿ ಇಂಜಲ್ಲ ಬೇಲ ಮನ್ಪಾರ ಅಪ್ಪಜಿ ಸೇಮ್ ಆ್ಯಸ್ ವೆಲ್ ಆ್ಯಸ್ ಅಣ್ಣಗ್ಲ ಆಗೊಂಜಿ 15 ಇಯರ್ಸ್ ಅಣ್ಣ ಪನ್ನೊಲ್ಲಿ ಸೇಮ್ ಇಂಕ್ಲ ಸೇಮ್ ಪ್ರಾಬ್ಲಮ್. ಇಪ್ಪುನಿ ಇಂಕ್ ಮಾತ್ರ ಸ್ಟಾರ್ಟ್ ಆದ 6 ಇಯರ್ಸ್ ಅಂಡ್ ಐಕ್ ದುಂಬಿಯನ್ನು ಜಾಬ್ ಮಾಡ್ತಂತೆ ಬ್ಯಾಂಗ್ಳೂರು. ಮಾತ್ರ ಸ್ಟಾರ್ಟಿಂಗ್ ಏನು ಪಪ್ಪ ಮೂರ್ತೆ ಮೂರು ಅಂತಿನಾರು ಅವು ಕೆಲಸ ಹೊಡ್ತೇರು ಅವು ಕೆಲಸ ಮಾಡ್ತದೆ ಎಂಗ್ಲಿನ್ ಸಾಂಕದು ಏತು ಮಲ ಮಲ್ದೇರು. ಇದಕ್ಕೆ ನಾಣ್ಣೆ ಬಾಂಬೆಡ ಕೆಲಸ ಮಾಡ್ತದೆ ಐದಕ್ಕ ಕೊಡ್ಲಾಡುತ್ತೆ ಇಂಕುಲ್ ಪೂರ ಹೆಂಗನ ಕೆಲಸ ಮಾಡ್ತದೆ ಹೆಂಗನ ಪಾಡಗೀತ. ಬಟ್ ಇತ್ತ ಇಂಕ್ಲಿ ಹಿಡ್ದಲ್ಲ ಅಪ್ಪಜಿ ಇಂಗ್ಲಿ ಎಲ್ಲಿರ್ದು ಪಿದೇ ಬರ್ರೆ ಅಪ್ಪಜಿ. ಪ್ರಸ್ತುತ ಈ ಕುಟುಂಬದ 4 ಮಂದಿಯಲ್ಲಿ 3 ಜನ ವಿಕಲಚೇತನರಾಗಿದ್ದಾರೆ. ನವೀನ್ ರವರ ತಂದೆ ವಿಶ್ವನಾಥ್ ಪೂಜಾರಿ ಅವರು ಇದೇ ಪಾರ್ಕಿನ್ಸನ್ ಕಾಯಿಲೆಯಿಂದ ಬಳಲುತ್ತಿದ್ದಾರೆ. ಬಂಟ್ವಾಳ ರಾಯಿ ಗ್ರಾಮದ 5 ಸೆನ್ಸ್ ಜಾಗದಲ್ಲಿ ಈ ಹಂಚಿನ ಮನೆಯಲ್ಲಿ ಈ ಕುಟುಂಬದ ವಾಸ. ಹೊರಗಡೆಯಿಂದ ನೋಡುವಾಗ ಬಣ್ಣ ಸುಣ್ಣ ಬಳಿದು ಅಂದವಾಗಿ ಕಂಡರು, ಮಳೆಗಾಲದಲ್ಲಿ ಮನೆ ಸೋರುತ್ತಿದೆ. ಈ ಮನೆ ಸಂಪೂರ್ಣ ಶಿಥಿಲಗೊಂಡಿದೆ. ಬೀಡಿ ಕಟ್ಟಿಕೊಂಡು ದಿನಾಲೂ ಕಣ್ಣೀರು ಸುರಿದು ತನ್ನ ಸುಂದರ ಕುಟುಂಬ ವಿಧಿಯ ಲೀಲಿಗೆ ಬಲಿಯಾಗಿದ್ದನ್ನು ಕಂಡು ಈ ತಾಯಿ ಕೊರಗುತ್ತಿದ್ದಾರೆ, ದಿನ ನೂಕುತ್ತಿದ್ದಾರೆ. ಚಾಕರಿ ಮಲ್ ತಂದು ಆಕಳಿ ಗೌರ್ಮೆಂಟ್ದ ಪಿಂಚಣಿ ಬರ್ಪು ನೀಡಿದಾರೆ ಹಿಂಗಳು ಖರ್ಚು ನಡತಂದುಂಡು. ಇತ್ತ ಬಂದಾನೆ ಬಂಡೆ ಅವನು ಬೀಡಿ ಕಟ್ಟದ್ದು ಆಕಳ ಚಾಕರಿ ಮಲ್ತದ್ದು ಜೀವನದೆ ತಂದು ಇತ್ತೆ ತೆಂಕಿದಾಲ ಬೆಲಾಲ್ ಪರ ಪಾರವಾರಿ ತೀರುಜಿ. ಸರ್ಕಾರದಿಂದ ದೊರೆಯುವ ವೇತನವೇ ಇವರದ್ದೀಗ ಪ್ರಮುಖ ಆದಾಯ ಮೂಲ. ಆದರೆ ಆ ವೇತನ ಈ ಅಸಹಾಯಕ ಕುಟುಂಬಕ್ಕೆ ಸಾಕಾಗಲ್ಲ. ಕೆಲವು ಸಂಘ ಸಂಸ್ಥೆಗಳು ಹಾಗೂ ಜನರು ತಮ್ಮಿಂದಾದ ನೆರವು ಇವರಿಗೆ ನೀಡಿರುತ್ತಾರೆ. ಆದರೆ ಸಂಪೂರ್ಣವಾಗಿ ಅಸಹಾಯಕ ಪರಿಸ್ಥಿತಿಯಲ್ಲಿದ್ದ ಈ ಕುಟುಂಬಕ್ಕೆ ಇನ್ನೂ ನೆರವು ಬೇಕಾಗಿದೆ. ಮುಂದಿನ ಇವರ ದಿನಗಳು ಶೋಚನೀಯ ಸ್ಥಿತಿಯಲ್ಲಿದೆ. ಪಾರ್ಕಿನ್ಸನ್ ಕಾಯಿಲೆಯ ಲಕ್ಷಣದಂತೆ ಇವರು ಕೈಕಾಲಿನ ಸ್ವಾಧೀನವನ್ನು ಕಳೆದುಕೊಂಡಿದ್ದು ಪರಿಸ್ಥಿತಿ ದಿನದಿಂದ ದಿನಕ್ಕೆ ಹದಗೆಡುತ್ತಿದೆ. ಸ್ಥಳೀಯ ಸಮಾಜ ಸೇವಕಿ ಶಾಂಭವಿಯವರ ಮುಖಾಂತರ ಈ ಕುಟುಂಬದ ಮನವಿ ಹ್ಯುಮ್ಯಾನಿಟಿಗೆ ಬಂದಿತ್ತು. ಶಾಂಭವಿಯವರು ಈ ಕುಟುಂಬದ ದಾಖಲೆಗಳನ್ನೆಲ್ಲ ನಮಗೆ ಒದಗಿಸಿರುತ್ತಾರೆ. ನಿನ್ನೆ ಈ ಕುಟುಂಬಕ್ಕೆ ಭೇಟಿ ನೀಡಿದಾಗ ಇವರಿಗೆ ಯಾವ ರೀತಿ ಸಾಂತ್ವನ ಹೇಳುವುದೆಂದೇ ನಮಗೆ ತಿಳಿಯಲಿಲ್ಲ. ಅದ್ಯಾವುದೋ ಚಮತ್ಕಾರ ಮಾಡಿಯಾದರೂ ಆ ಭಗವಂತ ಇವರನ್ನು ಗುಣಪಡಿಸಲಿ, ಇವರ ಚಿಕಿತ್ಸೆ ಫಲಕಾರಿಯಾಗಲೆಂಬುದೇ ನಮ್ಮ ಪ್ರಾರ್ಥನೆ.
ಯಾರಾದರೂ ದಾನಿಯವರು ಈ ಕುಟುಂಬಕ್ಕೆ ಧನ ಸಹಾಯ ನೀಡುವುದಾದರೆ ತಾವು ಹ್ಯುಮ್ಯಾನಿಟೀಸ್ ಸಂಸ್ಥೆಗೆ ವಾಟ್ಸಪ್ ಮುಖಾಂತರ ಸಂಪರ್ಕಿಸಬಹುದಾಗಿದೆ. ಸಾಧ್ಯವಿದ್ದಲ್ಲಿ ಮಗದೊಮ್ಮೆ ಹ್ಯುಮ್ಯಾನಿಟಿ ಸಂಸ್ಥೆ ವತಿಯಿಂದ ಸಹಕಾರ ನೀಡುವೆವು ಎಂಬ ಭರವಸೆಯೊಂದಿಗೆ ಪ್ರಸ್ತುತ ರೂಪಾಯಿ 50,000 ನಾವು ಅವರಿಗೆ ಹಸ್ತಾಂತರಿಸಿದ್ದೇವೆ.